ದೇವಸ್ಥಾನ ನಮ್ಮ ಹಿಂದಿಲ್ಲೂ ಸಹ ನಮ್ಮ ಸಂಸ್ಕೃತಿಗೆ ರಕ್ಷಣೆ ಕೊಟ್ಟಿದ್ದು, ಸಂಸ್ಕೃತಿಯನ್ನು ಸಂವರ್ಧನೆ ಮಾಡಿದ್ದು ದೇವಸ್ಥಾನ. ನೀವು ಸಂಗೀತ ಆಗಲಿ ಯಕ್ಷಗಾನ ಆಗಲಿ ಎಲ್ಲವೂ ಸಹ ಅದಕ್ಕೆ ಪೋಷಣೆ ಮಾಡಿದ್ದ್ಯಾರು? ದೇವಸ್ಥಾನ. ಮುಂತೆ ಹಿಂದೆ ರಾಜರು ಮಾಡ್ತಾ ಇದ್ರು, ಹಿಂದಿನ ರಾಜರು ಮಾಡ್ತಾ ಇದ್ರು, ಅದ್ಭುತವಾಗಿರ್ತಕ್ಕಂಥ ದೇವಸ್ಥಾನ ಕಟ್ಟಿದ್ರು ಅಲ್ವಾ. ಆ ದೇವಸ್ಥಾನಗಳೆಲ್ಲವೂ ಸಹ ಹಿಂದೆ ಸಂಸ್ಕೃತಿಯ ಮೂಲವಾಗಿರ್ತಕ್ಕಂಥ ಸ್ಥಾನ ಆಗಿತ್ತು. ಅಲ್ಲಿ ಪೋಷಣೆ ಇತ್ತು, ಸಂಸ್ಕೃತಿ ಪೋಷಣೆ ಇತ್ತು, ಧರ್ಮ ಪೋಷಣೆ ಇತ್ತು. ಹಾಗೆ ನಮ್ಮ ದೇವಸ್ಥಾನಗಳು ಇನ್ನು ಮುಂದೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು, ಸನಾತನ ಸಂಸ್ಕೃತಿಯನ್ನು ಪಸರಿಸಕ್ಕೆ ಮಾಡೋ ಪ್ರಯತ್ನ ಮಾಡಲೇಬೇಕು. ನಮ್ಮ ಶಾಲೆಗಳಲ್ಲಿ ಪುಸ್ತಕಗಳಲ್ಲಿ ಧರ್ಮದ ಬಗ್ಗೆ ಹಾಕುವಾಗೆ ಇಲ್ವಂತಲ್ಲ ಅಲ್ವಾ, ಏನೋ ಒಂದು ವಿಚಿತ್ರವಾಗಿರ್ತಕ್ಕಂಥ ಪದಗ ಉಪಯೋಗಿಸ್ಬಿಟ್ಟಿದ್ದಾರೆ ಸೆಕ್ಯುಲರಿಸಮ್ ಅಂತ. ಅದು ಎಲ್ಲಿಂದ ಬಂತು ನನಗೆ ಅರ್ಥ ಆಗ್ತಾ ಇಲ್ಲ ಅಲ್ವಾ. ಇದು ನಾವು ನಮ್ಮ ಮುಂದೆ ನಮ್ಮ ದೇವಸ್ಥಾನಗಳು ಮಾಡಬೇಕಾಗಿರ್ತಕ್ಕಂಥ ಅತಿ ಮುಖ್ಯವಾಗಿ ಅತಿ ಬೇಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ, ನಮ್ಮ ಧರ್ಮದ ಮೂಲ ಗ್ರಂಥಗಳನ್ನು, ಪ್ರಾರ್ಥನೆಗಳನ್ನು, ಭಗವದ್ಗೀತೆಯನ್ನು, ಇದನ್ನು ಆ ಮಕ್ಕಳಿಗೆ ಮತ್ತು ಜನಸಾಮಾನ್ಯರಿಗೆ ಕೊಡಬೇಕಾಗಿರ್ತಕ್ಕಂಥ ಕೆಲಸವನ್ನು ನಮ್ಮ ದೇವಸ್ಥಾನಗಳು ಮಾಡಬೇಕು.